ನನ್ನ ಹೆಸರು ಶೋಭಾ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ AIMSS ರಾಜ್ಯ ಕಾರ್ಯದರ್ಶಿ. ಇವತ್ತು ನಾವೊಂದು ರಾಜ್ಯ ಮಟ್ಟದ ಸಮಾವೇಶನ ಇಲ್ಲಿ ಬೆಂಗಳೂರಿನಲ್ಲಿ ಸಂಘಟಿಸಿದ್ದೀವಿ. ಇದಕ್ಕೆ ನಮಗೆ ತುಂಬ ತುಂಬ ತುಂಬಾ ಒಳ್ಳೆಯ ಪ್ರತಿಕ್ರಿಯೆ ಎಲ್ಲ ಸ್ತರದ ಜನಗಳಿಂದ ನಮಗೆ ಸಿಕ್ಕಿದೆ. ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ಈ WFI ರೆಸ್ಲರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಬ್ರಿಜ್ಭೂಷಣ್ ಸಿಂಗ್ ಆತನ್ನ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು. ಇದು ನಮ್ಮ ಮೊದಲನೇ ಬೇಡಿಕೆ. ಕೂಡಲೇ ಇದಕ್ಕೆ ಇದು ಇನ್ವೆಸ್ಟಿಗೇಷನ್ ನಡೀಬೇಕು. ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಕೆಲವು ಬೇಡಿಕೆಗಳನ್ನ ತಗೊಂಡು ನಾವು ದೇಶದಾದ್ಯಂತ AIMSS ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. 19 ತಾರೀಕು ಅಖಿಲ ಭಾರತ ಮಟ್ಟದಲ್ಲಿ ದೇಶವ್ಯಾಪಿ ಹೋರಾಟನ ಬೆಳೆಸಿದ್ವಿ. ಕರ್ನಾಟಕದ ಮಟ್ಟಕ್ಕೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲ ಕ್ಷೇತ್ರದ ಗಣ್ಯರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಮುಖ್ಯ ಆಯುಕ್ತರಾದಂಥ PGR ಸಿಂಧ್ಯಾ ಅವರು ಕೂಡ ಬರಬೇಕಿತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ. ಆದರೆ ಅವರೆಲ್ಲೋ ಸಿಕ್ಕಾಕೊಂಡು ಬರಲಿಕ್ಕಾಗಲಿಲ್ಲ. ಕೊನೆ ಮಿನಿಟ್ವರೆಗೂ ಕೂಡ ನಾವು ಅವ್ರಿಗೆ ಫೋನ್ ಮಾಡಿದ್ವಿ. ನಂತರ MD ಪಲ್ಲವಿ ಅವ್ರು ಬರಬೇಕಿತ್ತು, ಮನ್ಸೋರೆ ಅವ್ರು ಬರಬೇಕಿತ್ತು, ಇವರು ಅಶ್ವಿನಿ ನಾಚಪ್ಪ ಅವ್ರಿಗೂ ಬರೋಕ್ಕೆ ಮನಸ್ಸಿತ್ತು. ಸೊ ಈ ರೀತಿ ಹಲವಾರು, ನಾನು ಎಷ್ಟು ಹೆಸರು ಅಂತ ಹೇಳಿ, ಇದು ಗಣ್ಯರಾದರೆ ನಾವು ಓಡಾಡಿದಂಥ ಹಲವಾರು ಸ್ಟೇಡಿಯಂಗಳು ಅಥವಾ ಪಾರ್ಕ್ಗಳು ಅಥವಾ ಆಫೀಸ್ಗಳು, ಸಾಮಾನ್ಯ ಜನಗಳಲ್ಲೂ ಕೂಡ ಒಂದು ಆಕ್ರೋಶನ ನಾವು ಗಮನಿಸಿದ್ವಿ. ಸೊ ಇದು ಈ ಥರ ಚಿನ್ನದ ಪದಕ ತಗೊಂಡಿರೋಂಥ ಹೆಣ್ಮಕ್ಕಳ ಪರಿಸ್ಥಿತಿ ಇದಾದರೆ ನಮ್ಮ ಸಾಮಾನ್ಯ ಹೆಣ್ಮಕ್ಕಳ ಪರಿಸ್ಥಿತಿ ಏನಾಗಬಹುದು ಅನ್ನೋ ಒಂದು ಚಿಂತೆ ನಾವೆಲ್ಲರ ಕಣ್ಣಲ್ಲಿ ನಾವು ನೋಡಿದ್ದು. ಜನ ಎದ್ದು ನಿಂತಿದ್ದಾರೆ, ಇದಕ್ಕೆ ಗೆಲುವು ಆಗಲೇಬೇಕು. ಬರೀ ಅದೇನದು ಕ್ಷಣಗಣನೆ ಅಂತೀವಲ್ಲ, ಇನ್ನು ಸಮಯ ಕಾದು ನೋಡಬೇಕು. 28 ತಾರೀಕು ಅಖಿಲ ಭಾರತ ಮಟ್ಟದಲ್ಲಿ ಮಹಿಳಾ ಪಂಚಾಯತ್ ಅವರೆಲ್ಲರೂ ಸೇರಿ ಈ ಹೊಸ ಪಾರ್ಲಿಮೆಂಟಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈ ಚಳುವಳಿಗೆ ಇದು ಬರೀ ಮಹಿಳಾ ಸಂಘಟನೆಗಳಷ್ಟೇ ಅಲ್ಲ, ವಿದ್ಯಾರ್ಥಿ ಸಂಘಟನೆಗಳು, ಯುವಜನ ಸಂಘಟನೆಗಳು, ರೈತ ಸಂಘಟನೆಗಳು ಮತ್ತು ಟ್ರೇಡ್ ಯೂನಿಯನ್ಗಳು ಕೂಡ ಸಪೋರ್ಟ್ ವ್ಯಕ್ತಪಡಿಸಿದೆ. ಸೊ ಇನ್ನು ಕೇಂದ್ರ ಸರ್ಕಾರ, ನಮ್ಮ ಮೌನಿ ಬಾಬಾ ಪ್ರಧಾನಮಂತ್ರಿಗಳು ಸ್ವಲ್ಪ ತುಂಬ ಗಂಭೀರವಾಗಿ ಯೋಚನೆ ಮಾಡಿ ಕೂಡಲೇ ಇದರ ಇದಕ್ಕೆ ಪರಿಹಾರ ಕೊಡಬೇಕು ಅಂತ ನಮ್ಮ ಸಂಘಟನೆಯ ಅಭಿಪ್ರಾಯ. ಥ್ಯಾಂಕ್ ಯು. ಇದು ಹಿಜಾಬ್ ಅನ್ನೋ ವಿಷಯ, ಅದು ಒಂದು ಪರ್ಸನಲ್ ವಿಷಯ. ಅದು ಒಬ್ಬ ಹೆಣ್ಮಗಳು ಹಾಕ್ಕೋಬೇಕಾ ಬೇಡವಾ ಅನ್ನೋದು ಆಕೆ ನಿರ್ಧಾರ ಮಾಡಬೇಕಾಗಿರೋದು. ಅಲ್ಲಿ ಸರ್ಕಾರ ಮೂಗು ತೂರಿಸಿದ್ದೇ ಮೊದಲನೇ ತಪ್ಪು. ಆ ಹೆಣ್ಮಕ್ಕಳು ಶಿಕ್ಷಣಕ್ಕೆ ಹೊರಗಡೆ ಬರ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಒಂದು ಸರಿಯಾದಂಥ ವಾತಾವರಣ ಸೃಷ್ಟಿ ಮಾಡಬೇಕು. ಅದು ಇತ್ತು ಕೂಡ, ಇದು ದಿಢೀರಂತ ಅದೊಂದು ಒಂದು ಇಶ್ಯೂ ಮಾಡಿ ಜನಗಳ ಮಧ್ಯೆ ಒಂದು ವಿಷ ಬೀಜನ ಬಿತ್ತದಂಥ ಕೆಲಸ ಅಂತ ನಮ್ಗನ್ಸುತ್ತೆ. ಹಿಜಾಬ್ ಬೇಡವಾದರೆ ಆ ಹೆಣ್ಮಕ್ಕಳೇ ಅದನ್ನ ಧಿಕ್ಕರಿಸ್ತಾರೆ. ಆದರೆ ಹೆಣ್ಮಕ್ಕಳಿಗೆ, ಮುಸ್ಲಿಂ ಹೆಣ್ಮಕ್ಕಳಿಗೂ ಕೂಡ ಶಿಕ್ಷಣ ಬೇಕು, ಶಿಕ್ಷಣ ಇರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.